ಮತ್ತು ಇಡೀ ನಮ್ಮ ಭಾರತದ ಚಲನಚಿತ್ರ ಇದರಲ್ಲಿ ಕೆಲವೇ ಕೆಲವು ಶೋಮನ್ಗಳಿದ್ದಾರೆ. ಅದರಲ್ಲಿ ರಾಜ್ಕುಮಾರ್ ಅವರು ಅತ್ಯಂತ ಶ್ರೇಷ್ಠ ಶೋಮನ್ ಆಫ್ ಇಂಡಿಯಾ ಅಂತ ನನ್ನ ಭಾವನೆ. ನಾವೆಲ್ಲ ರಾಜ್ ಕಪೂರ್ ನೋಡಿದ್ದೀವಿ, ಎಮ್ ಜಿ ಆರ್ ನೋಡಿದ್ದೀವಿ, ಎನ್ ಟಿ ರಾಮರಾವ್ ನೋಡಿದ್ದೀವಿ. ದೇ ಆರ್ ಆಲ್ಸೋ ವೆರಿ ಬಿಗ್ ಶೋಮನ್, ಬಟ್ ಯುನಿಕ್. ರಾಜ್ಕುಮಾರ್ ಅವ್ರದ್ದು ಯುನಿಕ್. ಅವರು ಶೋಮನ್ ಆಗೋದಕ್ಕೆ ಭಾಳಷ್ಟು ಬೇರೆ ಬೇರೆ ರೀತಿಯ ಇನ್ಫ್ಲೂಯೆನ್ಸಸ್ಸು, ಬೇರೆ ಬೇರೆ ರೀತಿಯ ಮ್ಯಾನರಿಸಮ್ಸು ಅವೆಲ್ಲವನ್ನು ಕೂಡ ಕಲ್ಟಿವೇಟ್ ಮಾಡಿದ್ರು. ಅವರು ಮ್ಯಾನರಿಸಮ್ ಕಲ್ಟಿವೇಟ್ ಮಾಡಿದ್ರು. ಅದು ಡಾಕ್ಟರ್ ರಾಜ್ಕುಮಾರ್ ಯಾವ ಮ್ಯಾನರಿಸಮನ್ನು ಕಲ್ಟಿವೇಟ್ ಮಾಡಿರಲಿಲ್ಲ. ಅವರು ಸಹಜವಾಗಿರೋದೇ ಅದೇ ಮ್ಯಾನರಿಸಮ್. ಸಾಕನ್ನಿಸ್ತದೆ, ಭಾಳ ಹೇಳ್ದಂಗೆ ಆಯ್ತು ನಾನು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ. ವೈಯಕ್ತಿಕವಾಗಿ ನನಗೆ ಭಾಳ ಹತ್ತಿರ ಇದ್ದರು, ನಮ್ಮ ತಂದೆಯವರು ಭಾಳ ಹತ್ತಿರ ಇದ್ದರು. ನಾನು ಅವ್ರನ್ನ ಮೊದಲು ಬಾರಿ ನೋಡಿದ್ದು ಶೂಟಿಂಗಲ್ಲಿ, ಕಂಠೀರವ ಸ್ಟುಡಿಯೋದಲ್ಲಿ. ನಾನಿನ್ನ ಹೈಸ್ಕೂಲಲ್ಲಿ ಓದ್ತಾ ಇದ್ದೆ. ಭಾಗ್ಯದ ಬಾಗಿಲು ಅಲ್ಲ, ಭಾಗ್ಯದ ಬಾಗಿಲು ಸಿನಿಮಾ ಶೂಟಿಂಗ್ ಅಲ್ಲ, ಪರೋಪಕಾರಿ, ಪರೋಪಕಾರಿ ಸಿನಿಮಾ ಶೂಟಿಂಗ್ ಹೋಗಿದ್ದೆ. ವೆರಿ ಹ್ಯಾಂಡ್ಸಮ್ ಪರ್ಸನ್, ಚಾರ್ಮಿಂಗ್. ಇವತ್ತಿಗೂ ಕೂಡ ಯಾವುದಾದ್ರೂ ಸುಂದರವಾಗಿರುವಂಥ ಗಂಡು ಮಕ್ಕಳಿದ್ದರೆ ರಾಜ್ಕುಮಾರ್ ಇದ್ದಂಗೆ ಅದನ್ನು ನೋಡುವಂತಾರೆ. ಮನೆಯಲ್ಲಿ ಹೆಣ್ಮಕ್ಕಳು ಅವ್ರ ತಾಯಿಗೆ ಹಂಗಂದಾಗ ಆ ಮಗುವಿನ ತಾಯಿಗೆ ಭಾಳ ಖುಷಿ ಆಗ್ತೈತೆ. ಎರಡು ಕಾರಣ, ಮಗು ರಾಜ್ಕುಮಾರ್ ಇದ್ದಂಗೆ ಅವಳು ಕೂಡ ರಾಜ್ಕುಮಾರ್ ಫ್ಯಾನ್ ಇರ್ತಾಳೆ. ಹಿಂಗಾಗಿ ಇವೆಲ್ಲ ದಿನನಿತ್ಯ ನಡೆಯುವಂಥದ್ದು.